press the bell icon and never miss an update from our channel AV Circuit. ನಮಸ್ಕಾರ ವೀಕ್ಷಕರೇ. ಜಾಕ್ ಆಫ್ ಆಲ್ ಮಾಸಸ್ ಆಫ್ ನನ್ ಅನ್ನೋ ಗಾದೆನ ಕೇಳೇ ಇರ್ತೀರ. ಆದರೆ ಈ ಗಾದೆ ಇವರೊಬ್ಬರ ವಿಷಯದಲ್ಲಿ ಮಾತ್ರ ಸುಳ್ಳಾಗಿದೆ. ಯಾರಪ್ಪ ಇವರು ಅಂತ ಯೋಚಿಸ್ತಿರ್ತೀರ ಅಲ್ವಾ? ಅವರೇ ಫಾತ್ಯರಾಜನ್ ಸರ್. ಎಫ್ ಆರ್ ಸರ್ ಅಂತಲೇ ಪ್ರಸಿದ್ಧ ಆಗಿರೋ ಇವರು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿಯ ಪ್ರೆಸಿಡೆಂಟ್, ಸ್ಟೋನ್ ಬಾಯ್ಸ್ ಫುಟ್ಬಾಲ್ ಟೀಮ್ನ ಪ್ರೆಸಿಡೆಂಟ್, ಬ್ಯಾಸ್ಕೆಟ್ಬಾಲ್ ಟೀಮ್ನ ವೈಸ್ ಪ್ರೆಸಿಡೆಂಟ್, ಎಕ್ಸ್ ಕೌನ್ಸಿಲರ್ ಮುನ್ಸಿಪಾಲ್ಟಿ ಚಿತ್ರದುರ್ಗ, ಮತ್ತು ನಮ್ಮ ದುರ್ಗದ ಫೇಮಸ್ ನಂಬರ್ 1 ಕ್ರಿಮಿನಲ್ ಲಾಯರ್. ಬನ್ನಿ, ಇದಕ್ಕಿಂತ ಇನ್ನೂ ಹೆಚ್ಚು ಮಾಹಿತಿ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಈ ಎಲ್ಲೋ ಪೇಜಸ್ ಕಾರ್ಯಕ್ರಮದಲ್ಲಿ. ಅಬ್ಜೆಕ್ಷನ್ ಯುವರ್ ಆನರ್. ಪ್ರೊಸೀಡ್. ಥ್ಯಾಂಕ್ ಯು ಸರ್. ಇಟ್ಸ್ ಅ ಕೋಲ್ಡ್ ಬ್ಲಡೆಡ್ ಮರ್ಡರ್ ಯುವರ್ ಆನರ್. ಇಟ್ಸ್ ಅ ಕೋಲ್ಡ್ ಬ್ಲಡೆಡ್ ಮರ್ಡರ್. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಸಾಬೀತಾಗಲು ಒಂದು ಕೋರ್ಟ್ ನಿರ್ಧರಿಸಿದೆ ಯುವರ್ ಆನರ್. ಸರ್, ಫಾತ್ಯರಾಜನ್ ಅಂದ್ರೆ ತುಂಬಾ ಫೇಮಸ್ ಕ್ರಿಮಿನಲ್ ಲಾಯರ್ ಅಂತ ಹೇಳ್ತಾರೆ. ಅದೇ ರೀತಿ ಅವ್ರ ಹತ್ರ ಕೇಸ್ ಯಾವ್ದಾದ್ರು ತಗೊಂಡ್ರೆ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಮಾತಾಡ್ತಾರೆ. ಸೊ ಈ ಹೆಸರು ಕಳ್ಸಕ್ಕೆ ನೀವು ಎಷ್ಟು ಶ್ರಮ ಪಟ್ಟಿದ್ದೀರಾ ಸರ್? ಬಡವರಿಗೋಸ್ಕರ ಹೊಡೆದಾಡಬೇಕನ್ನೋ ಮೂಲ ಉದ್ದೇಶ ಇಟ್ಕೊಂಡು ಈ ಪ್ರೊಫೆಷನಲ್ ಬಂದಿದೆ. ಇನ್ನೊಂದು ಹೇಳಬೇಕಂದ್ರೆ 74ರಲ್ಲಿ ಗ್ರ್ಯಾಜುಯೇಷನ್ ಆಯಿತು. ಅಪ್ಲೈ ಅಪ್ಲೈ ದೆರ್ ಇಸ್ ನೋ ರಿಪ್ಲೈ ಅಂದರೆ ಎಲ್ಲ ಕಡೆ ಕೆಲಸ ಟ್ರೈ ಮಾಡಿದೆ, ಸಿಗಲಿಲ್ಲ. ಲಕ್ಕಿಲಿ ಡ್ಯೂ ಟು ಮೈ ಸೀನಿಯರ್ ಎಚ್ ಹನುಮಂತಪ್ಪ ಫಾರ್ಮರ್ MP ಈ ರೀಸ್ಟಾರ್ಟೆಡ್ ದಿ ಸರಸ್ವತಿ ಲಾ ಕಾಲೇಜ್. ವಿ ಜಾಯಿನ್ ದಿ ನಂಬರ್ ಆಫ್ ಸ್ಟೂಡೆಂಟ್ ಜಾಯಿನ್ ಫಾರ್ ದ ಲಾ ಗ್ರ್ಯಾಜುಯೇಷನ್. ಇವತ್ತೇನಾದರೂ ನಮಗೆ ಒಂದು ಲೈಫ್ ಸಿಕ್ಕಿದೆ ಅಂದರೆ ಇಟ್ಸ್ ಬಿಕಾಸ್ ಆಫ್ ಎಚ್ ಹನುಮಂತಪ್ಪ. ಸರಸ್ವತಿ ಕಾನ್ವೆಂಟ್ ಕಾಲೇಜ್ ಆದಮೇಲೆ ಸ್ಟಾರ್ಟ್ ಆಗಿದೆ, ಅಲ್ಲಿಂದ ಗ್ರ್ಯಾಜುಯೇಷನ್ ಆಗಿದ್ವಿ. ಲಾ ಗ್ರ್ಯಾಜುಯೇಟ್ ಆದಮೇಲೆ 1980 2 June 1980 ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಇಲ್ಲಿವರೆಗೂ ನನಗೆ ಭಾಳಷ್ಟು ಜೂನಿಯರ್ಸ್ ಆಗಿ ಅವ್ರಿಗೊಂದು ಲೈಫ್ ಕೊಟ್ಟಂಗೆ ಆಯಿತು. ಇದರಲ್ಲಿ ಏನಾಗುತ್ತೆ ಅಂದರೆ ಎಲ್ಲರೂ ಸರ್ಕಾರಿ ನೌಕರಿನೇ ಬೇಕಂತಿದ್ದರೆ ಆಗೋದಿಲ್ಲ. ನಾನು ಸರ್ಕಾರಿ ನೌಕರಿ ಬೇಕು, ಬೇರೆ ಬ್ಯಾಂಕ್ಸ್ನ ಟ್ರೈ. BCOM ಗ್ರ್ಯಾಜುಯೇಟ್ ಆಗಿದ ತಕ್ಷಣ ನಮ್ಮಲ್ಲಿ ಏನಿತ್ತು ಅಂದರೆ BCOM ಆಗಿದೆ ಮತ್ತು ಟೈಪಿಂಗ್ ಆಗಿದೆ ಅಂದರೆ ನಮಗೆ ಕರೆದು ಕೆಲಸ ಕೊಡ್ತಾರೆ ಮಟ್ಟದಲ್ಲಿ ನಮಗಿದ್ದು ಆವಾಗ 75-76ನಲ್ಲ. ಯಾವತ್ತು ಇದು ಇದಾಯಿತು ಆಗಲಿಲ್ಲ ಅಂದಾಗ ಬೇರೆ ಪ್ರೊಫೆಷನ್ನ ಸೆಲೆಕ್ಟ್ ಮಾಡ್ಕೊಂಡಾಗ, ಅದರಲ್ಲೂ ಮೈ ಪ್ರೊಫೆಷನ್ ಈಸ್ ಎ ಚಾಲೆಂಜಿಂಗ್ ಪ್ರೊಫೆಷನ್. ಅಡ್ವೊಕೇಟ್ ಇದೆಲ್ಲ ತುಂಬ ಚಾಲೆಂಜಿಂಗ್ ಪ್ರೊಫೆಷನ್. ಬಟ್ ಅದರಲ್ಲಿ ಏನಂದರೆ ಫಸ್ಟ್ 5 ಇಯರ್ಸ್ ವರ್ಕ್ ಮಾಡ್ತೀವಿ. ಆವಾಗೇನು ವಿ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿ ಮನಿ, ಇವು ನಮ್ಮಲ್ಲಿ ದುಡ್ಡೇ ಬರೋದಿಲ್ಲ. ನೆಕ್ಸ್ಟ್ 5 ಇಯರ್ಸ್ನಲ್ಲಿ ಕೇಸಸ್ಸು ಬರುತ್ತೆ, ಸ್ವಲ್ಪ ದುಡ್ಡು ಬರುತ್ತೆ. ನೆಕ್ಸ್ಟ್ ಇದಾದಮೇಲೆ ಸರ್ವಿಸ್ ಆದಮೇಲೆ ಬರುತ್ತೆ. ಈ ವೃತ್ತಿನಲ್ಲಿ ಏನಂತೇಳಿದರೆ ದುಡ್ಡಿರೋರು ಬರ್ತಾರೆ, ದುಡ್ಡಿಲ್ಲದವರು ಬರ್ತಾರೆ. ಎಷ್ಟೋ ಜನ ಬಂದು ಬೇರೆ ಕೈ ಮುಗಿದು ಕಾಲಿಗೆ ಬೀಳೋಕೆ ಬರ್ತಾರೆ. ಅಂಥ ಕೇಸ್ಗಳೆಲ್ಲ ನಡೆಸಿ ನಾವು ಈ ಮಟ್ಟಿಗೆ ಬೆಳೆದಿದ್ವಿ. ಇವತ್ತು ನಂದೇನಾದರೂ ಈ ಹೆಸರಿದೆ ಅಂದರೆ ಇಟ್ಸ್ ಬಿಕಾಸ್ ಆಫ್ ದಟ್. ಯಾಕಂದರೆ ಐ ಆಮ್ ನಾಟ್ ಫಾರ್ ಮನಿ. 37 ವರ್ಷ ಆದ್ರೂ ಇಲ್ಲಿವರೆಗೂ ನಮ್ಮದು ಯಾವುದೇ ಸ್ವಂತ ಮನೆಗಿನ ಕಟ್ಕೊಂಡಿಲ್ಲ. ಅಂದರೆ ಆದರೆ ಯಾಕೆ ಇದನ್ನು ಹೇಳ್ತೀನಿ ಅಂತೇಳಿದರೆ ನನ್ನ ಪ್ರೊಫೆಷನ್ ಇದೆಯಲ್ಲ, ವಿ ಕ್ಯಾನ್ ಮಿಂಟ್ ಲೈಕ್ ಎನಿಥಿಂಗ್ ಮನಿ. ಬಟ್ ದುಡ್ಡು ಹಿಂದೆ ಬಿದ್ದರೆ ಹೆಸರು ಬರೋದಿಲ್ಲ. ಆಮೇಲೆ ನಮ್ಮಲ್ಲಿ ಶ್ರೀಮಂತರು ಬರ್ತಾರೆ, ಬಡವರು ಬರ್ತಾರೆ. ಬಡವರು ಬಂದರೆ ನನ್ನ ಜೂನಿಯರ್ಸ್ಗೆ ಹೇಳ್ತೀನಿ, ಅವ್ರು ಎಷ್ಟು ಕೊಡ್ತಾರೆ ಅಷ್ಟೇ ತೊಗೊಂಡು ಮಾಡ್ಬೇಕು ಸರ್. ಅವ್ರು ದುಡ್ಡಿಲ್ಲ ಅಂದರೂ ಮಾಡಿರಿ, ದುಡ್ಡು ಕೊಡೋರು ಬರ್ತಾರೆ. ಒಂದೊಂದು ಕೇಸ್ನಲ್ಲಿ ಬರ್ತಾರೆ, ಹೆವಿ ಫೀಸಸ್ ಕೊಡ್ತಾರೆ. ಅದನ್ನೇ ನಾವೆಲ್ಲ ನನ್ನ ಜೊತೆಯಲ್ಲಿ ಸೋಫಾರ್ 48 ಜನ ಜೂನಿಯರ್ಸ್ ಇಲ್ಲಿವರೆಗೂ ಬಂದು ಹೋಗಿದ್ದಾರೆ. ಈಗಲೂ ಆಫೀಸ್ನಲ್ಲಿ 10 ಜನ ಜೂನಿಯರ್ಸ್ ಇದ್ದಾರೆ. ಎಲ್ಲರೂ ಹೇಗಿದೆ ಅಂದರೆ ಒಂದು ಇಂಟ್ರೆಸ್ಟ್ ಮಾಡಿರತಕ್ಕಂಥ ಕೆಲಸನ ಭಾಳ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರೂ ಅಷ್ಟೇ, ನನ್ನ ಜೂನಿಯರ್ಸ್ ಅಷ್ಟೇ, ಯಾರಿಗೂ ದುಡ್ಡು ಗಿಡ್ಡಿಗೆ ಅಂಥದ್ದೇನು ಇಷ್ಟು ಇನ್ಸಿಸ್ಟ್ ಮಾಡಲ್ಲ. ನಮ್ಮ ಜೂನಿಯರ್ಸ್ಗೆ ದುಡ್ಡು ಕೇಳಬೇಕಾದ್ರೂ ನಮ್ಮನ್ನೇ ಕೇಳ್ತಾರೆ, ನಾವು ಕೇಳ್ತೀವಿ ಅವ್ರು ಎಷ್ಟು ತಂದು ಕೊಟ್ಟಿದ್ದಾರೆ ಅಷ್ಟೇ ಇಸ್ಕೊಡಿ ಅಂತಾರೆ. ಈಗ ನಮ್ಮ ಹತ್ರ ಒಬ್ಬ ಕಕ್ಷಿಗಾರರು ಬರ್ತಾರೆ, ಸರ್ ಫೀಸ್ ಅಂತಾರೆ. ಫೀಸ್ ಇಲ್ಲಪ್ಪ, ನೀನು ಎಷ್ಟು ತಂದಿದ್ದೆ ಅಷ್ಟೇ ಕೊಟ್ಟೋಗ್ರಿ. ಈ ರೀತಿ ಬೆಳೆದ್ರೆ ಮಾತ್ರ ಒಂದು ಪ್ರೊಫೆಷನಲ್ಲಿ ಮುಂದುವರೆ. ಅದರಿಂದನೇ ಇವತ್ತು ನೀವು ಕೇಳಿದಾಗೆ ನಾವು ಆ ರೀತಿಯಲ್ಲೇ ಹೆಸರು ಗಳಿಸ್ಕೊಂಡಿದ್ವಿ. ಸರ್, ರೆಬೆಲ್ ಸ್ಟಾರ್ ಅಂಬರೀಷ್ ಅವ್ರ ಚಿತ್ರ ಪಡವರಳ್ಳಿ ಪಾಂಡವರು, ಈ ಚಾನಲ್ ಚಿತ್ರಕ್ಕೂ ಮತ್ತು ನಿಮ್ಮ ಜೀವನಕ್ಕೂ ಒಂದು ಕನೆಕ್ಷನ್ ಇದೆ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಅದ್ರ ಬಗ್ಗೆ ಏನು ಸರ್? ಪಡವರಳ್ಳಿ ಪಾಂಡವರು ಫಿಲಮ್ ಬಂದಮೇಲೆ ಒಂದು ರೆಬೆಲ್ಸ್ ಆಯಿತು. ಏನಂತೇಳಿದರೆ ಇಲ್ಲಿ ಸುತ್ತಮುತ್ತಲು ಇರತಕ್ಕಂಥ ಉದಾಹರಣೆ ಹೇಳಬೇಕಂದ್ರೆ ಪಡವರಳ್ಳಿ ಪಾಂಡವರು ಇನ್ಫ್ಲೂಯೆನ್ಸ್ ಆಯಿತು ಪಂಡಳ್ಳಿ ಮರ್ಡರ್ ಕೇಸ್ನಲ್ಲಿ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ 3-4 ಕಡೆ ಕೇಸ್ ಆ ರೀತಿ ಆಯಿತು. ಅದು ಒಂದು ರೀತಿಯಲ್ಲಿ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಹುಟ್ಕೋತಾರೆ, ಅದು ಜನಗಳು ಎಲ್ಲಿವರೆಗೂ ತೊಡ್ಕೋತಾರೆ ಅಲ್ಲಿವರೆಗೂ ತೊಡ್ಕೋತಾರೆ. ಅಲ್ಲಿ ಅದು ಮಿತಿ ಮೀರಿದಾಗ ಒಂಥರ ರೆಬೆಲ್ ಆಗುತ್ತೆ.
ಆ ರೀತಿ ನಮ್ಮಲ್ಲಿ ಅಂತೇನು ನನ್ನಲ್ಲಿ ನೀವು ಕೇಳಿದಾಗೆ ನಂದೇನು ಅಂತೇನೇನು ರೆಬಲ್ಸ್ ಇಲ್ಲ. ಬಟ್ ಕಕ್ಷಿಗಾರರ ಪರವಾಗಿ ಫೈಟ್ ಮಾಡಬೇಕಾದ್ರೆ ಡೆಫಿನೆಟ್ಲಿ ವಿಲ್ ಫೈಟ್ ಫಾರ್ ದಿ ಡೌನ್ ಟ್ರೋಡನ್ ಪೀಪಲ್. ಸರ್, ಇಷ್ಟು ಕೇಸ್ಗಳಲ್ಲಿ ನಿಮ್ಮ ಲೈಫ್ನ ವ್ಯೂ ಪಾಯಿಂಟ್ನ ಚೇಂಜ್ ಮಾಡಿದಂಥ ಕೇಸ್ ಯಾವ್ದಾದ್ರು ಇದೆಯಾ? ನಮ್ದು ಏನಾಗಿದೆ ಗೊತ್ತಾ, ಲಾ ಪ್ರೊಫೆಷನಲ್ಲಿ ನಾವು ಎವ್ರಿ ಡೇ ವಿ ಆರ್ ಎ ಸ್ಟೂಡೆಂಟ್, ಯಾವತ್ತೂ ಓದ್ತಾನೆ ಇರ್ತೀವಿ. ಇವತ್ತೇನಾಗುತ್ತೆ, ಇವತ್ತೊಂದು ಡಿಸಿಷನ್ ಬಂದಿರುತ್ತೆ ಕರ್ನಾಟಕ ಹೈಕೋರ್ಟ್ದು, ಅದನ್ನು ಓವರ್ ರೂಲ್ ಮಾಡಿದೆ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಬಂದಿರುತ್ತೆ, ಆ ಥರ ಎಲ್ಲ ಇರುತ್ತೆ. ಆಮೇಲೆ ಕೆಲವು ಕೇಸಸ್ಗಳಲ್ಲಿ ಏನಾಗುತ್ತಾರೆ, ಹೆಂಡತಿ ಸುಟ್ಕೊಂಡಿರ್ತಾಳೆ, ಗಂಡ ಅಲ್ಲೇ ಇರ್ತಾನೆ, ಅವಳನ್ನ ಬದುಕ್ಸೋಕ್ಕೆ ಹೋಗಲ್ಲ. ಆವಾಗ ಅವನ ಇಂಟೆನ್ಷನ್ ನೋಡ್ತೀವಿ ನಾವು, ಏನು ಇಂಟೆನ್ಷನ್ ಏನಂದರೆ ಅವಳು ಸಾಯಿಲೆ ಅಂತ ಸುಮ್ಮನೆ ಇರ್ತಾನೆ. ಅಂಥ ಕೇಸ್ಗಳಲ್ಲಿ ಜುಡಿಷಿಯರಿ ಈಸ್ ವೆರಿ ತುಂಬ ಇದಾಗಿದೆ ಇತ್ತೀಚೆಗೆ, ಅದನ್ನೆಲ್ಲ ನೋಡ್ತಾರೆ. ಒಂದು ಚಿತ್ರದುರ್ಗದೇ ಒಂದು ಕೇಸು, ಇಲ್ಲಿ ಒಂದು ಮರ್ಡರ್ ಕೇಸ್ನಲ್ಲಿ ಏನಾಗುತ್ತೆ ಅಂದರೆ ಸಿ ಆರ್ ಸೆಲ್ಫ್ ಅವಳು ಸುಟ್ಕೋತಾಳೆ, ಸುಟ್ಕೊಂಡಾಗ ಗಂಡ ಇರ್ತಾನೆ, ಅವಳನ್ನ ಹೋಗಿ ಬದುಕೋ ಪ್ರಯತ್ನ ಪಡಲ್ಲ, ಇಮ್ಮಿಡಿಯೇಟಾಗಿ ಡಾಕ್ಟರ್ಸ್ನ ತೊಗೊಂಡೋಗೋಕ್ಕೆ ಬರಲ್ಲ ಅವನು. ಆ ಕೇಸ್ ಏನಾಗುತ್ತೆ, ಇಲ್ಲಿ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದಾಗ ಮತ್ತೆ ಹೈಕೋರ್ಟ್ ಮುಂದೆ ಹೋದಾಗ ಅಲ್ಲಿ ಜಸ್ಟಿಸ್ ನೇಸರ್ಗಿಯವರು ಇರ್ತಾರೆ. ಆ ನೇಸರ್ಗಿಯವರು ಅದನ್ನೆಲ್ಲ ನೋಡಿಬಿಟ್ಟು ಎವಿಡೆನ್ಸ್ ನೋಡಿ ಅದನ್ನು ಸಜಾ ಹೊಡಿತಾರೆ. ಸಜಾ ಹೊಡೆದ ಮೇಲೆ ಏನಾಗುತ್ತೆ, ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಇನ್ಫ್ಯಾಕ್ಟ್ ಗಂಡ ಅದನ್ನು ಅದೇ ಕರ್ತವ್ಯ ಏನಿದೆ, ತನ್ನ ಹೆಂಡತಿಗೆ ಏನಾದಾದರೆ ಅದನ್ನು ಅವನ್ನ ರೆಸ್ಕ್ಯೂ ಮಾಡೋಕ್ಕೆ ಹೋಗ್ಬೇಕು. ಹೋಗಲಿಲ್ಲ ಅಂದರೆ ಇಂಟೆನ್ಸ್ಲಿ ಅವಳು ಸಾಯಿಲೆ ಅಂತ ಬಿಟ್ಟ ಅಂತೇಳಿ ಕನ್ಫರ್ಮ್ ಆಗುತ್ತೆ. ಅವನು ವೆರಿ ಇಸ್ ಎ ವೆರಿ ಗುಡ್ ಆಫೀಸರ್. ಅವನು ಆ ಕೇಸ್ನಲ್ಲಿ ಬಿಡುಗಡೆ ಆಗಿದ್ದರೆ ಸುಪ್ರೀಂ ಕೋರ್ಟ್ನಲ್ಲಿ ಒಳ್ಳೆ ಪೊಸಿಷನಲ್ಲಿ ಇರ್ತಿದ್ದ. ಈ ಥರ ಎಲ್ಲ ಕ್ರಿಮಿನಲ್ ಕೇಸ್ನಲ್ಲಿ ಒಳ್ಳೊಳ್ಳೆ ಕೇಸಸ್ ಇರುತ್ತೆ ಸರ್. ನಿಮ್ಮ ಪ್ರೊಫೆಷನಲ್ಲಿ ಈ ಕೇಸ್ನ ನಂಗೆ ಸಾಲ್ವ್ ಮಾಡೋಕ್ಕಾಗಲ್ಲಪ್ಪ ಅನ್ನೋ ಸಿಚುಯೇಷನ್ ಯಾವ ಥರ ಬಂದಿದೆಯಾ? ಐ ಸೆಪರೇಟೆಡ್ ಮೈ ಆಫೀಸ್ ಇನ್ 1985 ನಾನು ಸ್ಟಾರ್ಟ್ ಮಾಡಿದೆ ಅಲಾಂಗ್ ವಿತ್ ಮೈ ಅದರ್ ಕಲೀಗ್ಸ್, ಪಿ ವಿ ನರಸಿಂಹಮೂರ್ತಿ ಅಂತ ಒಬ್ಬರು, ಆಮೇಲೆ ಎಚ್ ಎಮ್ ರೇಣುಕಾನಂದ ಸ್ವಾಮಿ ಅಂತೇಳಿ, ನಾವು ಮೂವರು ಸೇರಿ ಆಫೀಸ್ ಮಾಡಿದ್ವು. ಆವಾಗ ಏನಾಗುತ್ತೆ ಅಂದರೆ, ಅಷ್ಟೊತ್ತಿಗೆ ನಾನು 5 ಇಯರ್ಸ್ ಆಗಿತ್ತು, ಸೀನಿಯರ್ ಜೊತೆಯಲ್ಲಿದೆ, ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ ಮೂವರು ಸ್ಟಾರ್ಟ್ ಮಾಡಿದ್ವಿ. ಆವಾಗ ನಮ್ಗೆ ಯಾರಿಗೂ ಕೇಸಸ್ ಕೊಡಲ್ಲ, ಫಾರ್ ಕೈಂಡ್ ಇನ್ಫಾರ್ಮೇಷನ್, ಸೆಷನ್ ಟ್ರಯಲ್ಸ್ ಯಾರಿಗೂ ಕೊಡಲ್ಲ. ಆವಾಗ ಇಲ್ಲಿ ಒಬ್ಬರು ಆರ್ ಕೆ ನಾಯ್ಡು ಅಂತಿದ್ದಾರೆ, ಅವರು ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ, ಅವರು ಒಂದು ಮರ್ಡರ್ ಕೇಸ್ ಕೊಟ್ಟರು. ಆ ಮರ್ಡರ್ ಕೇಸ್ನ ನಡೆಸಬೇಕಾದ್ರೆ ಅದರಲ್ಲಿ ಇರತಕ್ಕಂಥ ಇದನ್ನು ನೋಡಿದಾಗ ತುಂಬ ಟಫ್ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಆ ಕೇಸ್ ಇದರಲ್ಲಿ ಸ್ಟಡಿ ಮಾಡಬೇಕಾದ್ರೆ ಕೆಲವಾರು ಸಂದರ್ಭದಲ್ಲಿ ಸೀರಿಯಲ್ಸ್ ಫಿಲಮ್ಸ್ಗಳು ಇನ್ಫ್ಲೂಯೆನ್ಸ್ ಆಗುತ್ತೆ. ಆ ಕೇಸ್ ನಾನು ನಡೆಸಬೇಕಾದ್ರೆ ನನಗೆ ದೋಸ್ತಾನ ಅಂತ ಒಂದು ಫಿಲಮ್ ನೋಡಿದ್ದೆ, ಅದರಲ್ಲಿ ಅಯಾಡ್ ಬೋನ್ ಕಟ್ಟಾಗಿರುತ್ತೆ, ಅಯಾಡ್ ಬೋನ್ ಕಟ್ಟಾದಾಗ ಅದು ವಾಯ್ಸ್ ಬರಲ್ಲ ಅಂತೇಳಿ ಅದರಲ್ಲಿ ಗೊತ್ತಾಗುತ್ತೆ. ಅವನು ನೀರು ಕುಡಿಸಿರ್ತಾನೆ, ಅವನು ಇನ್ಸ್ಪೆಕ್ಟರ್ನ ಹೊರಗಡೆ ಹೋದಾಗ ಮತ್ತೆ ಅಲ್ಲೊಬ್ಬರು ನೀರು ಕುಡಿಸಿರ್ತಾರೆ. ಆವಾಗ ಆ ಕೇಸ್ ನಡೀಬೇಕಾದ್ರೆ ಅವನು ಆ ಫಿಲಮ್ನಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಿಲ್ಲ ಅಡ್ವೊಕೇಟ್. ಕೊನೆಗೆ ಡಾಕ್ಟರ್ ಬಂದಾಗ ಅವ್ರು ಒಂದು ಪ್ರಶ್ನೆ ಕೇಳ್ತಾರೆ, ಅಯಾಡ್ ಬೋನ್ ಕಟ್ಟಾದಾಗ ನೀರು ಒಳಗಡೆ ಹೋಗುತ್ತಾ ಅಂತೇಳಿ, ಹೋಗಲ್ಲ ಅಂದರೆ, ಯಾಕಂದರೆ ಅಷ್ಟೊತ್ತಿಗೆ ಅವ್ನು ನೀರಿಂದಾಗ ಒಬ್ಬ ಕಾನ್ಸ್ಟೇಬಲ್ ಬಂದು ನೀರು ಕೊಟ್ಟಿರ್ತಾನೆ. ಆ ರೀತಿ ನನ್ನ ಕೇಸ್ನಲ್ಲಿ ಏನಾಗಿದೆ, ಅವನು ಕಟ್ಟೆ ಮೇಲೆ ಕುಂತಿದ್ದಾಗ ಅವನು ಚಾಪರ್ನಲ್ಲಿ ಹೊಡಿತಾನಲ್ಲ, ಆವಾಗ ಒಂದು ಸೌಂಡು ಬರುತ್ತೆ, ಆವಾಗ ನಾವು ಕೇಳ್ತೀವಿ ಅಯಾಡ್ ಬೋನ್ ಕಟ್ಟಾದಾಗ, ಡಾಕ್ಟರ್ಸ್ಗೆ ಕೇಳ್ತೀವಿ ಅಯಾಡ್ ಬೋನ್ ಕಟ್ಟಾದಾಗ ಕೂಗೋಕ್ಕೆ ಬರಲ್ಲ ಅಂತೇಳಿ. ಸೊ ಈ ರೀತಿಯ ಕೆಲವು ಕೇಸಸ್ಗಳನ್ನಲ್ಲಿ ತುಂಬ ಥ್ರಿಲ್ ಇರುತ್ತೆ. ಸರ್, ಇವಾಗ ಒಂದು ತಕಡಿಯಲ್ಲಿ ನಿಮ್ಮ ಕುಟುಂಬಕ್ಕೆ ಮಾಡಿರೋ ಖರ್ಚು ಮತ್ತು ಇನ್ನೊಂದು ತಕಡಿ ತಗೊಂಡ್ರೆ ಸ್ಪೋರ್ಟ್ಸಿಗೆ ಮಾಡಿರೋ ಖರ್ಚು, ಸೊ ಈ ಎರಡರಲ್ಲೂ ಸ್ಪೋರ್ಟ್ಸಿಗೆ ಮಾಡಿರೋ ಖರ್ಚು ತಕಡಿ ಕೆಳಗೆ ಬರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾ ಆಮ್ ಎ ಸ್ಪೋರ್ಟ್ಸ್ ಮ್ಯಾನ್, ನಾನು ಅಥ್ಲೆಟ್ ಇದ್ದೀನಿ ಲಾಂಗ್ ಡಿಸ್ಟೆನ್ಸ್, ಆಮೇಲೆ ಫುಟ್ಬಾಲ್ ಪ್ಲೇಯರ್ ಇದ್ದೀನಿ. ಇಲ್ಲಿ ಚಿತ್ರದುರ್ಗದಲ್ಲಿ ಪ್ರಿನ್ಸ್ ಅಂತ ಒಂದು ಫುಟ್ಬಾಲ್ ಇದಿತ್ತು, ಅವ್ರ ಜೊತೆಲಿ ಆಟ ಆಡ್ತಿದ್ದೆ. ಆಮೇಲೆ ಅಲ್ಲಿವರೆಗೂ ನಮ್ಮ ಕಾಲೇಜ್ ಎಮ್ ಜಿ ಶ್ರೀನಿವಾಸ ಮೆಮೋರಿಯಲ್ನಲ್ಲಿ ಟ್ರೋಫಿನ ತಂದಿರಲಿಲ್ಲ, ನಾವು ಶಿವಮೊಗ್ಗದಲ್ಲಿ ಆಡಿ ನಾವು ರನ್ನರ್ಸ್ ಅಪ್ ಆಗಿ ಟ್ರೋಫಿಗೆ ತಂದಿದ್ವಿ. ಆವಾಗ ಮಸ್ತಾನ್ ಅಂತೇಳಿ ನಮ್ಮ ಸೀನಿಯರ್ ಒಬ್ಬರು, ಈ ವಾಸ್ ದ ಕ್ಯಾಪ್ಟನ್. ನಾನು ಅಥ್ಲೆಟ್ ಆಗಿದೆ, ಎಮ್ ಜಿ ಶ್ರೀನಿವಾಸ ಮೆಮೋರಿಯಲ್ನಲ್ಲಿ 5,000-10,000 ಓಡ್ತಿರ್ಬೇಕು, 5,000 ಪ್ಲೇಸ್ ಮಾಡಿದ್ದೀನಿ ನಾನು. ಆಮೇಲೆ ಇಲ್ಲಿ ಚಿತ್ರದುರ್ಗದಲ್ಲಿ ಭಾಳಷ್ಟು ನನಗೆ ತಿಳಿದಂಗೆ ಅಂಥ ಡೋನರ್ಸ್ ಇಲ್ಲ. ಈಗ ದಾವಣಗೆರೆ ಆದರೆ ಶಾಮನೂರವ್ರು ಇದ್ದಾರೆ, ಸಿದ್ದೇಶಣ್ಣ ಇದ್ದಾರೆ, ಯಾರಾದರೂ ಡೊನೆ. ಚಿತ್ರದುರ್ಗದಲ್ಲಿ ಹೆವಿ ಅಮೌಂಟ್ನ ಡೊನೇಟ್ ಮಾಡೋದಕ್ಕೆ ಆಗೋದಿಲ್ಲ. ಒಂದೇ ಒಂದು ಸಲ, ಇನ್ಫ್ಯಾಕ್ಟ್ ಐ ಆಮ್ ಲಕ್ಕಿ, ಐ ಆಮ್ ಡಿಸ್ಟಿಕ್ ಅಥ್ಲೆಟಿಕ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದೀನಿ ನಾನು, ಈಗಾಗಲೇ 9-10 ವರ್ಷದಿಂದ ಇದ್ದೀನಿ. ಇಲ್ಲಿ ಒಂದು ಕ್ರಾಸ್ ಕಂಟ್ರಿ ರೇಸ್ ಕೊಟ್ಟಿದ್ದರು, ಆವಾಗ ಕ್ರಾಸ್ ಕಂಟ್ರಿ ರೇಸ್ ಕೊಟ್ಟಾಗ ನನಗೆ ಯಾರು ಎಸ್ಎನ್ಎಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ನನಗೆ ನಾಪ್ಕೊ ಬಂದು ಸಿದ್ದೇಶಣ್ಣ ಅವ್ರ ತಂದೆಯವರು ಮಲ್ಲಿಕಾರ್ಜುನಪ್ಪ ಎಸ್ಎನ್ಎಲ್ ಮಾಡಬೇಕಂತ ತೀರ್ಮಾನ ತೊಗೊಂಡೆ. ಇಲ್ಲಿ ಬಂದು ನಾನು ಕ್ರಾಸ್ ಕಂಟ್ರಿ ಮಾಡಿದ್ದೀನಿ, ಅವರು ಇದರಿಂದ ಇಲ್ಲಿ ಭೀಮ್ ಸಮುದ್ರ ಮಾಡಿದ್ದೆ. ಅದು ಸಂಪೂರ್ಣ ಖರ್ಚನ್ನ ಅವರೇ, ಯಾರು ಸಿದ್ದೇಶಣ್ಣನೇ ಮಾಡಿಕೊಂಡಿದ್ದರು. ಯಾಕಂದರೆ ಈ ರೀತಿ ನಮ್ಮಲ್ಲಿ
ಎಣಿಸಿಕೆ ಮಾಡಿದ ಎಸ್ ಕೆ ಬಸವರಾಜನ್ನ ಒಂದು ರೀತಿಯಲ್ಲಿ ಡೋನರ್ಸ್ ಇದ್ದಾರೆ. ಆಮೇಲೆ ಇನ್ನೊಬ್ಬರು ಇಲ್ಲಿ ನಮ್ಮ ಕ್ಲೈಂಟ್ಸ್ಗಳೆಲ್ಲ ಇದ್ದಾರೆ, ಅವ್ರು ಡೋನರ್ಸ್ ಇದ್ದಾರೆ. ದೊಡ್ಡ ದೊಡ್ಡ ಕ್ರೀಡೆ ತೊಗೋಬೇಕಂದ್ರೆ ಇಲ್ಲಿ ಚಿತ್ರದುರ್ಗದಲ್ಲಿ ಆಗೋದಿಲ್ಲ. ಅದರಲ್ಲೂ ಒಂದು ಸಲ ನಾವು ಫುಟ್ಬಾಲ್ ಮಾಡಲೇಬೇಕಂದ ಮಾದಾರ ಕುರುಪೀಠದ ಮಾದಾರಿ ಚೆನ್ನೈ ಸ್ವಾಮಿ ಇದ್ದಾರಲ್ಲ, ಅವ್ರ ಹೆಲ್ಪ್ ತೊಗೊಂಡು ಒಂದು ಟೂರ್ನಮೆಂಟ್ ಮಾಡಿದ್ವಿ ನಾವು. ಅದೇ ಆ ರೀತಿ ಯಾರಾದರೂ ನಿಂತ್ಕೊಂಡ್ರೆ ಕ್ರೀಡೆಗಳನ್ನ ಮಾಡ್ಬೋದು, ಡೋನರ್ಸ್ ಅಂತೂ ಇದಿಲ್ಲ. ಅದರಿಂದ ನನಗೇನಾಗುತ್ತೆ ಅಂದರೆ ಕ್ರೀಡೆ ಅಂದರೆ ನನಗೆ ಮೊನ್ನೆ ನೋಡಿರಿ ಒಂದು ಉದಾಹರಣೆ, ಒಬ್ಬ ಹುಡುಗ ಬಂದ, ನಾನು ಬ್ಯಾಂಕಾಕ್ ಹೋಗ್ತಿದ್ದೀನಿ, ನನಗೆ ಒಂದು ಕಿಟ್ ಕೊಡಿಸ್ಬೇಕಂದ. ಆಯಿತು ಕೊಡ್ತೀನಂದ. ಮಾನ ದಿವಸ ಬಂದೆ, ಸರ್ ಅದು ಕಿಟ್ ಕೊಡಿಸ್ಬೇಕು. ಎಷ್ಟಪ್ಪ ಅಂದರೆ 25,000. ಈಗ ನಾವು ಹೇಳಿದ ಮೇಲೆ ಕೊಡಲೇಬೇಕಲ್ಲ. ಹಾಗೆ ನಾನು ದುಡಿದ್ರದಲ್ಲಿ ಮ್ಯಾಕ್ಸಿಮಮ್ ಸ್ಪೋರ್ಟ್ಸಿಗೆ ಇದು ಮಾಡ್ತೀನಿ. ಆಮೇಲೆ ನನ್ನ ಜೂನಿಯರ್ಸ್ಗಳಿದಾರಲ್ಲ, ಅವ್ರು ನನ್ನ ಜೊತೇಲಿ ತುಂಬ ಇದಾಗಿದ್ದಾರೆ. ನಾವು ಇಲ್ಲಾಂದ್ರೆ ಆಫೀಸ್ ನೋಡ್ಕೋತಾರೆ, ದುಡ್ಡು ಎಷ್ಟೇ ಬಂದರೂ ಅವ್ರು ತಂದು ಕೊಡ್ತಾರೆ, ಅದನ್ನೆಲ್ಲ ಇದು ಮಾಡಿಕೊಂಡು. ಅದರಿಂದ ನನಗೆ ಜೀವನಕ್ಕೇನು ತೊಂದರೆ ಆಗಿಲ್ಲ. ಸರ್, ಎಷ್ಟೋ ಮನೆಗಳಲ್ಲಿ ಅವ್ರ ಮನೇಲಿರೋ ದೇವ್ರ ಫೋಟೋಗಳ ಪಕ್ಕ ನಿಮ್ಮ ಫೋಟೋನ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಸೊ ಇದ್ರಂತೆ ನಿಮ್ಮ ಜೂನಿಯರ್ಸ್ ಜಡ್ಜ್ಗಳಾಗಿದ್ದಾರೆ, ಮತ್ತೆ ನಿಮ್ಮ ಸೋಷಿಯಲ್ ಸರ್ವಿಸು, ಮತ್ತೆ ಎಷ್ಟೋ ಜನ ಪಬ್ಲಿಕ್ ಪ್ರೊಸಿಕ್ಯೂಟರ್ಸ್ ಆಗಿದ್ದಾರೆ. ನಿಮ್ಮ ಪೊಲಿಟಿಕಲ್ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ತೀರಾ? ಈ ಲೀಡರ್ಶಿಪ್ ಕ್ವಾಲಿಟಿ ಬೆಳಿಬೇಕಂದ್ರೆ ಯು ಶುಡ್ ಜಾಯ್ನ್ ಎನಿ ಇಂಟರ್ನ್ಯಾಷನಲ್ ಕ್ಲಬ್. ಇನ್ ನನ್ನ ಐ ವಾಸ್ ಎ ಸ್ಟೂಡೆಂಟ್ ಆಫ್ ಪಿ ಯು ಸಿ, ಆದಾಗ ನನಗೆ ಯೂತ್ ವಿಂಗ್ ಆಫ್ ರೋಟರಿ ಇಂಟರ್ನ್ಯಾಷನಲ್, ಯು ಮೈಟ್ ಹ್ಯಾವ್ ಹರ್ಡ್ ದ ನೇಮ್ ಆಫ್ ರೋಟ್ರಾಕ್ಟ್ ಇಂಟರ್ನ್ಯಾಷನಲ್. ಆ ಕ್ಲಬ್ಬಿಗೆ ನಾನು ವೈಸ್ ಪ್ರೆಸಿಡೆಂಟ್ ಆಗ್ತೀನಿ 17. ನೆಕ್ಸ್ಟ್ ಅದೇ ಕ್ಲಬ್ಗೆ ನಾನು 71 ಪ್ರೆಸಿಡೆಂಟಾಗಿ ಬರ್ತೀನಿ. ಇದು ಸೋಷಿಯಲ್ ಆ್ಯಕ್ಟಿವಿಟೀಸ್ನಲ್ಲಿರುತ್ತೆ. ಏನು ಯಾವುದೋ ಒಂದು ಹಳ್ಳಿಗೆ ಹೋಗೋದು, ಅಲ್ಲಿ ಒಂದು ಲೈಬ್ರರಿ ಓಪನ್ ಮಾಡೋದು, ಆಮೇಲೆ ನೆಕ್ಸ್ಟು ಕ್ಲೀನಿಂಗ್ ಮಾಡೋದು. ಆ್ಯಂಡ್ 71 ಏಷ್ಯನ್ ಕಾನ್ಫರೆನ್ಸ್ಗೆ ಹೋಗಿದ್ದಾನೆ ರೋಟ್ರಾಕ್ಟಿಂದ ಪೂನಾದಲ್ಲಿ. ಆ ಪೂನಾದಲ್ಲಿ ಒಂದು ಲೆಪ್ರಸಿ ಕಾಲೋನಿ ಅಂತ ಈ ಥರ ಒಂದು ಗುಡ್ಡದ ಮೇಲೆ ಇವರು ಕುಷ್ಠರೋಗಿಗಳನ್ನ ಇಟ್ಟಿರ್ತಾರೆ. ಅಲ್ಲಿ ನಮಗೆ ಇಡೀ ಇಂಡಿಯಾದಿಂದ ಹೋಗಿದ್ದವರೆಲ್ಲ ನಾವು ಅಲ್ಲೇನು ಮಾಡಿದ್ವಿ ಅಂದರೆ, ಈ ಅವರಿಗೆ ಅಲ್ಲಿಂದ ಇಳಿಬೇಕಾದ್ರೆ ರಸ್ತೆ, ಆಮೇಲೆ ನೀರು ಹೋಗೋದಕ್ಕೆ ಅದನ್ನೆಲ್ಲ ಮಾಡಿದ್ವಿ. ಅವು ಇವತ್ತು ನಮಗೆ ಒಂದು ಜೀವನದಲ್ಲಿ ತುಂಬ ಟೇಕಾಫ್ ಆಗಿದೆ. ಇದನ್ನೆಲ್ಲ ಅಬ್ಸರ್ವ್ ಮಾಡೋದು ವಾಸುದೇವ ರೆಡ್ಡಿ ಅಂತೇಳಿ ಇಲ್ಲೊಬ್ಬರು ಇದ್ದಾರೆ, ಎಸ್ ಟಿ ವಾಸುದೇವ ರೆಡ್ಡಿ ಅಂತ. ಆಮೇಲೆ ಬಿ ಜಿ ದಿವಾಕರ್ ಅಂತ, ಅವ್ರು ನಮ್ಮನ್ನೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ನೋಡ್ತಾಯಿದ್ರು. ಇವ್ರನ್ನ ಯಾಕೆ ರಾಜಕೀಯಕ್ಕೆ ತರಬಾರ್ದು ಅಂತೇಳಿ 76 ನನಗೆ ಕಾಂಗ್ರೆಸ್ಗೆ ತಗೊಂಬಂದು ಸೇರಿಸ್ತಾರೆ ಅವರು. ನೆಕ್ಸ್ಟ್ ರಾಜಕೀಯಕ್ಕೆ ಬಂದಮೇಲೆ ಕೌನ್ಸಿಲರ್ ಆದು, ನೆಕ್ಸ್ಟು ಇದೇ ರಾಜಕೀಯದಲ್ಲಿ ಮುಂದುವರೆದಾಗ ನಾನು ಯೂತ್ ವಿಂಗ್ ಆಫ್ ಯೂತ್ ಕಾಂಗ್ರೆಸ್ನಲ್ಲಿ ಅಂಜನ ಡಿಸ್ಟಿಕ್ ಮಿನಿಸ್ಟರ್ ಅವ್ರು ಪ್ರೆಸಿಡೆಂಟ್ ಆದಾಗ ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ನೆಕ್ಸ್ಟ್ INTUC ಸೆಕ್ರೆಟರಿ ಆಗಿದ್ದೀನಿ. ನೆಕ್ಸ್ಟ್ ಸೇವಾದಳದಲ್ಲಿ ಬಂದೆ. ನೆಕ್ಸ್ಟ್ ಮೈನಾರಿಟೀಸ್ಗೆ ಬಂದೆ. ನೆಕ್ಸ್ಟ್ ಲೀಗಲ್ ಸೆಲ್ಗೆ ಬಂದೆ. ಈಗ 5 December 2014 ಡಿಸ್ಟಿಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಅದಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮ ಸಾಹೇಬರು ಎಚ್ ಹನುಮಂತ, ಒಬ್ಬ ಫಾರ್ಮರ್ MP, ಆಮೇಲೆ ಎಚ್ ಆಂಜನೇಯ ಅವರು, MP ಚಂದ್ರಪ್ಪ ಅವರು, ಆಮೇಲೆ ಎಲ್ಲಿರತಕ್ಕಂಥ ನಮ್ಮ ಜಿಲ್ಲೆಯಲ್ಲಿರುತ್ತೆ ಈಗಿರತಕ್ಕಂಥ MLA ಗೋವಿಂದಪ್ಪ ಅವರು, ಸುಧಾಕರ್ ಅವರು, ಆಮೇಲೆ ರಘುಮೂರ್ತಿ ಅವರು, ಅವ್ರ ಜೊತೆಗೆ ನಮ್ಮ ಜಯಮ್ಮ ಅವರು MLC, ಆಮೇಲೆ ನಮ್ಮ NY ಗೋಪಾಲಕೃಷ್ಣ, ಇವರೆಲ್ಲ ಸೇರಿಕೊಂಡು ಅಧ್ಯಕ್ಷರು ಮಾಡಿದ್ದಾರೆ. ಪರಮೇಶ್ವರನು ಅದಕ್ಕೆ ನನಗೆ ಪ್ರೆಸಿಡೆಂಟ್ ಮಾಡ್ತಾರೆ. ಹಿಂಗಾಗಿ ನಾವು ರಾಜಕೀಯ ಕಂಡ್ರೆ ಇದೆ. ಸರ್, ನಿಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳ್ತೀರಾ? ನನ್ನ ಮಿಸ್ಸಸ್ ಹೇಗೆಂದರೆ ನನ್ನ ಸೀನಿಯರ್ HS ವೆಂಕಟಾಚಲ್ಯ ಅವ್ರ ಮೊಮ್ಮಗಳು, ಅವಳು ಇಲ್ಲಿ PUC ಓದಕ್ಕೆ ಬಂದಿರ್ತಾಳೆ. ಹಂಗಾಗಿ ನಾವು ಪರಿಚಯ ಆಗಿ ಅವಳನ್ನ ಮದುವೆ ಮಾಡ್ಕೊಂಡಿದ್ವಿ. ದಟ್ ಈಸ್ ಅಂಡ್ 5th June 1985 ಮದುವೆ ಮಾಡಿಕೊಂಡೆ. ಮದುವೆ ಮಾಡಿಕೊಂಡಾಗ ಆವಾಗಲೂ ಸ್ವಲ್ಪ ಸೀಸ್ ಬಿಲಾಂಗ್ಸ್ ಎ ಬ್ರಾಹ್ಮಿನ್ ಕಮ್ಯುನಿಟಿ, ಇಲ್ಲಿ ಸ್ವಲ್ಪ ಇದಿತ್ತು. ಆದರೂ ನಾವಿಬ್ಬರು ಇದ್ದಾಗ ಏನಾಗಲ್ಲ ಅಂಥೇಳಿ ನಾವು ಚೆನ್ನಾಗಿದ್ವಿ. ನಮಗೆ ಇಬ್ಬರು ಮಕ್ಕಳಿದ್ದಾರೆ, ಒಂದು ಹೆಣ್ಮಗು ಒಂದು ಗಂಡ್ಮಗು. ಹೆಣ್ಮಗು ನಾನು ಈಗ ಹೇಳಿದಾಗಲೇ ಅವಳು MSc MBA ಮಾಡಿಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಸಂಜಯ್ನ ಸೋದರ ಮಾವನ ಮಗಳನ್ನೇ ಮದುವೆ ಮಾಡ್ಕೊಂಡಿದ್ದಾಳೆ ನನ್ನ ಮಗಳು. ನನ್ನ ಮಿಸ್ಸಸ್ ತಾಯಿ ತಮ್ಮನ ಮಗಳನ್ನೇ ಮದುವೆ ಮಾಡ್ಕೊಂಡಿದ್ದಾರೆ, ಅವ್ರು ಚೆನ್ನಾಗಿದ್ದಾರೆ, ಅವ್ರಿಗಿಬ್ಬರು ಮಕ್ಕಳಿದ್ದಾರೆ. ನನ್ನ ಮಗ ಆರ್ಮಿನಲ್ಲಿದ್ದಾನಂತೆ. ಮೊನ್ನೆ ಒಂದು ಇನ್ಸಿಡೆಂಟ್, ಅವನು ಮಾರ್ಚ್ನಲ್ಲಿ ಇವರು ಪ್ರಣಬ್ ಮುಖರ್ಜಿ ಐ ಥಿಂಕ್ ಈ ಪೇಯ್ಡ್ ವಿಸಿಟೆಡ್ ದಟ್ ಆರ್ಮಿ, ಎಲ್ಲಿ ಪೂನಾ ಹೋದಾಗ ಕಮಾಂಡೋ ಹಾಸ್ಪಿಟಲ್ನಲ್ಲಿ ವಿಸಿಟ್ ಮಾಡಿದ್ದಾರೆ. ಅವರು ಎಲ್ಲ ಹೋದಾಗ ಕಮಾಂಡೋ ಹಾಸ್ಪಿಟ್ಲಲ್ಲಿರೋ ಡಾಕ್ಟರ್ಸ್ ಇರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಯಾವುದಕ್ಕೆ ಆ್ಯಂಬುಲೆನ್ಸ್ನಲ್ಲಿ. ಲಕ್ಕಿಲಿ ಈ ವಾಸ್ ಆನ್ ದಟ್ ಡೇ ವಾಸ್ ಡ್ಯೂಟಿನಲ್ಲಿದ್ದಾನೆ. ಅಲ್ಲಿಗೆ ಹೋದ್ಮೇಲೆ ಅವ್ರದ್ದು ಎಲ್ಲ ಆದಮೇಲೆ ಊಟ ಕೊಡಬೇಕಲ್ಲ ಯಾರಿಗೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ, ಅದನ್ನು ಟೇಸ್ಟ್ ಮಾಡಬೇಕು. ದಟ್ ಈಸ್ ಗಿವನ್ ಟು ಮೈ ಸನ್, ಈ ಊಟ ನೀನು ಟೇಸ್ಟ್ ಮಾಡಿಬಿಟ್ಟು ಹೇಳಿದ್ರೆ ಮಾತ್ರ ಅವ್ರಿಗೆ ಬಡಿಸ್ತೀವಿ ಅಂತ ಹೇಳಿದ್ರು. ಇದನ್ನೆಲ್ಲ ಕೇಳಿದ್ರೆ ಒಂಥರ ತಂದೆ ತಾಯಿಗಳಿಗೆ ಒಂಥರ ಖುಷಿ ಆಗುತ್ತೆ. ಚರ್ಚ್ ಮತ್ತು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೂ ನಿಮಗೂ ಸಂಬಂಧ ಹೇಗಿದೆ ಸರ್? ಯಾಕಂದರೆ ನನ್ನ ಆಫೀಸ್ ಅವತ್ತು ಬಂದಿದ್ರಲ್ಲ, ಆಫೀಸ್ ಮೇಲ್ಗಡೆ ಬೊಂಬೆಗಳನ್ನ ಮಾಡಿ ಹಾಕ್ತಾರೆ. ಇಟ್ ಈಸ್ ಡ್ಯೂ ಟು ಪ್ರೊಫೆಷನಲ್ ಜೆಲಸ್, ಅದು ನನಗೆ ತಿಳಿದಂಗೆ ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಟು ಮೀ. ನಮಗೆ ಅದೇನೂ ಆಗೋದಿಲ್ಲ.
ಅವನ್ನೆಲ್ಲ ತೆಗೆಸಿ ಇದು ಅದು ಒಂಥರ ತಮಾಷೆ ಅಂದರೆ ನಾನು ಮಿಸ್ಸಸ್ ಹೆದರ್ಬಿಟ್ಟಿದ್ಲು ಇದೇನೆಲ್ಲ ಮಾಡಾಕ್ತಾರೆ ನಮ್ಮ ಯಜಮಾನ್ರಿಗೆ ಏನಾದರೂ ತೊಂದರೆ ಆಗುತ್ತಾ ಅಂಥೇಳಿ. ಬೆಂಗಳೂರಿನಲ್ಲಿ ಅವ್ಳು ಫ್ರೆಂಡ್ ಇದ್ದಾಳೆ ಹೇಮಾ ಅಂತೇಳಿ, ಅವ್ರು ಇಲ್ಲ ಇಲ್ಲೊಬ್ಬರು ಶಾಸ್ತ್ರಿಗಳಿದ್ದಾರೆ ಅಂತೇಳಿ ನನಗೆ ಕರ್ಕೊಂಡೋಗಿದ್ಲು. ಅವ್ರು ನಮ್ಮ ನೋಡಿದ ತಕ್ಷಣ ಇಲ್ಲ ಇವ್ರಿಗೆ ಒಂದು ಹೆಣ್ಣು ದೇವತೆ ಇರೋದ್ರಿಂದ ಏನೂ ಮಾಡೋಕ್ಕಾಗಿಲ್ಲ ಪ್ರೊಫೆಷ್ನಲ್ ಏನು ಅದು. ಆವಾಗ ನಾನು ಮಿಸ್ಸಸ್ ನಾನೇ ಇದನ್ನು ಹೆಣ್ಣು ದೇವತೆ ಅಂತ ಹೇಳ್ತಿದ್ರು. ಆವಾಗ ನಾನು ಅಂದ್ಕೊಂಡೆ ನಾನು ಇವತ್ತೇನು ಬೆಳಿಗ್ಗೆ ಎದ್ದ ತಕ್ಷಣ ಚರ್ಚ್ಗೆ ಹೋಗಿ ಅನ್ನಪೂರ್ಣೇಶಿಗೆ ಹೋಗ್ತೀನಲ್ಲ, ಆ ತಾಯಿನೇ ನನ್ನ ಜೊತೆಯಲ್ಲಿದ್ದಾಳೆ. ಹಂಗಾಗಿ ನಾವೆಲ್ಲೋದರೂ ಬೆಳಿಗ್ಗೆ ಎದ್ದ ತಕ್ಷಣ ಅಷ್ಟೇ ಫಸ್ಟ್ ಚರ್ಚ್ ನೆಕ್ಸ್ಟು ಇದಾಗಿದೆ. ಸರ್, ನೀವು ವಾಟ್ಸಪ್ ಯೂಸ್ ಮಾಡ್ತಿರಲ್ಲ, ಸೊ ಇಲ್ಲಿ ಕೆಲವು ಬೋರ್ಡ್ಗಳಿದೆ, ಸೊ ನಾವು ಕೇಳೋ ಕ್ವಶನ್ಗೆ ತಟ್ ಅಂತ ರಿಯಾಕ್ಟ್ ಮಾಡಿ. ಕೇಸ್ ಮುಂದೂಡಲಾಗಿದೆ, ಸಾಕ್ಷ್ಯಾಧಾರದ ಕೊರತೆ, ಅಬ್ಜೆಕ್ಷನ್ ಓವರ್ರೂಲ್, ಫುಟ್ಬಾಲ್, ಫೋಟೋಗ್ರಫಿ. ಸರ್, ನಮ್ಮ ಈ ಪ್ರೋಗ್ರಾಮ್ ಮೊಟ್ಟ ಮೊದಲ ಕೇಸ್, ಟೈಮ್ ಸೆನ್ಸ್, ಸರ್ ಈಗ ನಾವು ಕೇಳೋ ಕ್ವಶನ್ಗೆ ನೀವು ಒನ್ ವರ್ಡ್ ಆನ್ಸರ್ ಕೊಡಿ. ನಾನು ಇದಿಲ್ಲ ಅಂದರೆ ಬದುಕೇ ಇರಲ್ಲ. ಇಲ್ಲ, ಆ ಥರ ಇಲ್ಲ. ನನಗೆ ಇದ್ದಿದ್ರೆ ತುಂಬ ಖುಷಿ ಆಗುತ್ತೆ. ನನ್ನ ವೈಫ್ ಇದ್ರೆ ಸಾಕು. ನನಗೆ ಬೇಜಾರಾದಾಗ ಇವ್ರು ನನ್ನ ಜೊತೆ ಇದ್ರೆ ನನಗೆ ಸಮಾಧಾನ ಆಗುತ್ತೆ. ಫ್ರೆಂಡ್ಸ್ ಇರಬೇಕು. ನನಗೆ ಇದು ಐದು ಇದ್ರೆ ನಾನು ನೆಮ್ಮದಿಯಾಗಿರ್ತೀನಿ. ಮನೆಯವರು, ಮಕ್ಕಳು, ಅಣ್ಣ ತಮ್ಮಂದರು, ಸ್ನೇಹಿತರು, ನನ್ನ ವೃತ್ತಿ. ನಾನು ಈ ಜಾಗಕ್ಕೆ ಹೋದ್ರೆ ಮಗು ಆಗ್ಬಿಡ್ತೀನಿ. ಮಸೀದಿ, ಮಂದಿರ, ಚರ್ಚ್ಗೆ ಹೋದ್ರೆ ಆ ಥರ. ನನ್ನ ಜೊತೆ ಸ್ನೇಹ ಮಾಡಬೇಕಂದ್ರೆ ಈ ಮೂರು ಕ್ಯಾರೆಕ್ಟರ್ಗಳು ಅವರಲ್ಲಿರಬೇಕು. ಅವನು ಸ್ನೇಹಮಯಿ ಆಗಿರಬೇಕು, ಬಿಲಿವೇಬಲ್ ಪರ್ಸನ್ ಆಗಿರಬೇಕು. ನಾವು ಏನು ಮಾಡ್ತೇವೆ ಅದು ಸ್ಪಂದಿಸಬೇಕು. ನನಗೆ ನನ್ನ ಮಗ ಮತ್ತು ನನ್ನ ಮಗಳು ಮಾಡಿರೋ ಈ ಕೆಲಸದಲ್ಲಿ ಹೆಮ್ಮೆ ಇದೆ. ಮಗಳು ಮಕ್ಕಳನ್ನ ಕ್ಲೀನಾಗಿ ಓದಿಸ್ಕೊಳ್ತಿರೋದು ಓದಿಸ್ತಿರೋದು ಹೆಮ್ಮೆ ಇದೆ. ನನ್ನ ಮಗ ಆರ್ಮಿನಲ್ಲಿ ಡಾಕ್ಟರಾಗಿ ಸರ್ವಿಸ್ ಮಾಡ್ತಿರೋದು ಹೆಮ್ಮೆ ಇದೆ. ನನ್ನ ಹೆಂಡತಿನ ಲವ್ ಮಾಡೋಕ್ಕೆ ಇದೊಂದು ಕಾರಣ. ಅವಳಲ್ಲಿ ಜಾತಿ ಧರ್ಮ ಏನೂ ಇಲ್ಲ. ಸರ್, ಈ ನಮ್ಮ ಎಲ್ಲೋ ಪೇಜಸ್ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಈ ಎಲ್ಲೋ ಪೇಜಸ್ಸಲ್ಲಿ ಬರ್ಕೊಡ್ಬೇಕ? ಈ ನಮ್ಮ ಎಲ್ಲೋ ಪೇಜಸ್ ಕಾರ್ಯಕ್ರಮದ ಪರವಾಗಿ ಇದೊಂದು ಪುಟ್ಟ ಕಾಣಿಕೆ. ಧನ್ಯವಾದಗಳು. ಹಾಯ್ ವೀಕ್ಷಕರೇ, ಇಲ್ಲಿ ತನಕ ನೀವು ನಮ್ಮ ಪ್ರೋಗ್ರಾಮ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಅಂತ ಅನ್ಕೋತೀವಿ. ಸೊ ಇದೇ ರೀತಿ ನಮ್ಮ ಪ್ರೋಗ್ರಾಮ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.